ಮತೀಯ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕಾ? ಸರ್ಕಾರಕ್ಕೆ ಕನ್ಫ್ಯೂಷನ್ ಇದೆಯಾ ಇದರ ಬಗ್ಗೆ? ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆ ಪ್ರಕರಣ ಇಡೀ ಕರಾವಳಿಯನ್ನ ಕೆಂಡದಂತೆ ಮಾಡಿದೆ. ಹತ್ಯೆಯಿಂದ PFI ಸಂಘಟನೆ ಕಾರ್ಯಕರ್ತರ ಕೈವಾಡ ಇದೆ ಎಂದು ಹಿಂದೂ ಕಾರ್ಯಕರ್ತರು ಆರೋಪಿಸ್ತಾ ಇದ್ದಾರೆ. PFI ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತಾನು ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ PFI ಬ್ಯಾನ್ ಮಾಡಬೇಕಾ ಎಂಬ ವಿಚಾರದಲ್ಲಿ ಸರ್ಕಾರದಲ್ಲಿ ಗೊಂದಲ ಕಾಣಿಸ್ತಾ ಇದೆ. ಬನ್ನಿ ಇದರ ಬಗೆಗಿನ ಒಂದು ರಿಪೋರ್ಟ್ ನೋಡೋಣ. ಮಂಗಳೂರಿನ BJP ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆಯಿಂದ ಇಡೀ ಕರಾವಳಿ ಮತ್ತೊಮ್ಮೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಡಲ ತಡಿಯಲ್ಲಿ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಹೆಣಗಳು ಉರುಳುತ್ತಿವೆ. ಇತ್ತೀಚೆಗಷ್ಟೇ ಶರತ್ ಮಡಿವಾಳರನ್ನ ಕಳೆದುಕೊಂಡ ಹಿಂದೂ ಸಮಾಜ ಮತ್ತೊಬ್ಬ ಕಾರ್ಯಕರ್ತನನ್ನು ಕಳೆದುಕೊಂಡು ದುಃಖದ ಮಡುವಿನಲ್ಲಿದೆ. ಈ ಎಲ್ಲ ಹತ್ಯೆಗಳ ಹಿಂದೆ PFI ಇದೆ. ಕೋಮು ಸಂಘರ್ಷ ಕದಡುತ್ತಿರುವ ಈ PFI ಸಂಘಟನೆ ಬ್ಯಾನ್ ಆಗಬೇಕು ಎಂಬ ಆಗ್ರಹ ಕೇಳಿ ಬರ್ತಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಹಿಂದೂ ಕಾರ್ಯಕರ್ತರ ಕೊಲೆಗಳಿಗೆ ಗಲಭೆಗಳ ಹಿಂದೆ ಮುಸ್ಲಿಂ ಸಂಘಟನೆ PFI ಇದೆ ಎಂದು ಹಿಂದೂ ಕಾರ್ಯಕರ್ತರ ಆರೋಪ. 185 ಹೆಚ್ಚು ಪ್ರಕರಣಗಳಲ್ಲಿ PFI ಪಾತ್ರ ಸಾಬೀತಾಗಿದೆ. ಹೀಗಾಗಿ ಈ ಸಂಘಟನೆ ನಿಷೇಧ ಮಾಡಬೇಕು ಅಂತ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆ ಕೂಡ ನಡೆದಿವೆ. PFI ಬಗ್ಗೆ ಮೃದು ಧೋರಣೆ ಹೊಂದಿದ್ದ ಕಾಂಗ್ರೆಸ್ ಪಕ್ಷ ಕೂಡ PFI ಬ್ಯಾನ್ ಮಾಡುವಂತೆ ಒತ್ತಾಯಿಸಿತ್ತು. ಸ್ವತಃ KPCC ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ PFI ಬ್ಯಾನ್ ಆಗಬೇಕು ಅಂತ ಟ್ವೀಟ್ ಮಾಡಿದ್ರು. ಇಂತಹ ಸಿದ್ಧಾಂತಗಳು ಮೊಳಕೆ ಒಡೆಯದಂತೆ ನೋಡಿಕೊಳ್ಬೇಕೆಂದು ಆಗ್ರಹಿಸಿದ್ದಾರೆ. ಆದರೆ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ PFI ಬ್ಯಾನ್ ಮಾಡಲು ಮೀನಾಮೇಷ ಎಣಿಸುತ್ತಿದೆ. PFI ನಿಷೇಧ ಬಗ್ಗೆ ರಾಜ್ಯ ಸರ್ಕಾರದಲ್ಲೇ ಗೊಂದಲ. PFI ಬ್ಯಾನ್ ಬಗ್ಗೆ ಇನ್ನೂ ನಿರ್ಧರಿಸಿಲ್ಲ ಎಂದ ರಾಮಲಿಂಗಾರೆಡ್ಡಿ. ಕೋಮದ್ವೇಷ ಹರಡುವ ಸಂಘಟನೆಗಳಿಗೆ ಕಡಿವಾಣ ಎಂದ ಸಿದ್ದರಾಮಯ್ಯ. ಎಸ್, PFI ಬ್ಯಾನ್ ಮಾಡಬೇಕು ಅಂತ ಒತ್ತಡ ಹೆಚ್ಚಾಗ್ತಿದ್ದಂತೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. PFI ಸೇರಿದಂತೆ ಯಾವುದೇ ಸಂಘಟನೆಗಳನ್ನು ಸದ್ಯ ಬ್ಯಾನ್ ಮಾಡೋದಿಲ್ಲ, ಆ ರೀತಿ ಯಾವುದೇ ಪ್ರಪೋಸಲ್ ಇಲ್ಲ ಅಂತ ತಿಳಿಸಿದ್ದಾರೆ. ತಕ್ಷಣಕ್ಕೆ ಆ ತರದ ಪ್ರಸ್ತಾವನೆ ಏನೂ ಇಲ್ಲ. ಇವರು BJP PFI ನ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವರು ಅನೇಕ ಕೊಲೆಗಳನ್ನು ಮಾಡಿದ್ದಾರೆ BJP, ಮತ್ತು ಇವರ ಶ್ರೀರಾಮ್ ಸೇನೆ ಬಜರಂಗ ದಳಕ್ಕೆ ಸಂಬಂಧಪಟ್ಟಂಥವ್ರು ಅಂತ ಹೇಳ್ತಾರೆ. ನಿಷೇಧ ಮಾಡುವಂಥ ಪ್ರಸ್ತಾಪ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ. ಆದ್ರೆ CM ಸಿದ್ದರಾಮಯ್ಯ ಕೋಮುದ್ವೇಷ ಹರಡುವ ಯಾವುದೇ ಸಂಘಟನೆ ಆಗಲಿ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂದಿದ್ದಾರೆ. ಇದರಿಂದಾಗಿ PFI ಸಂಘಟನೆ ನಿಷೇಧ ಮಾಡುವ ಬಗ್ಗೆ ರಾಜ್ಯ ಸರ್ಕಾರದಲ್ಲೇ ಗೊಂದಲ ಏರ್ಪಟ್ಟಿದೆ. ಬರೀ PFI ಅಷ್ಟೇ ಅಲ್ಲ, ಯಾವುದೇ ಕೋಮುವಾದಿ ಸಂಘಟನೆಗಳಿದಾವಲ್ಲ ಆ ಸಂಘಟನೆಗಳ ಬಗ್ಗೆ ನಾವು ಕಠಿಣವಾಗಿ ಕ್ರಮ ತಗೋತೀವಿ. ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ, PFI ಇರ್ಬೋದು, ಬಜರಂಗ್ ದಳ ಇರ್ಬೋದು, ಅಥವಾ ಇನ್ನೆಂತ ಮುತಾಲಿಕ್ ಸಂಘಟನೆ ಇರ್ಬೋದು. CM ಸಿದ್ದರಾಮಯ್ಯ ಇಲ್ಲೂ ಕೂಡ ಜಾಣ ನಡೆ ಇಟ್ಟಿದ್ದಾರೆ. PFI ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೋಮುದ್ವೇಷ ಹರಡುವ ಯಾವುದೇ ಸಂಘಟನೆ ಆಗಿರಲಿ, PFI, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಹಾಗೂ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆ ಆಗಿರಲಿ, ನಿಷೇಧ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹಲವು ಹಿಂದೂ ಕಾರ್ಯಕರ್ತರ ಕೊಲೆಗಳು ಆಗ್ತಾ ಇದ್ರು. CM ಸಿದ್ದರಾಮಯ್ಯ ಮಾತ್ರ ಹಿಂದೂ ಸಂಘಟನೆಗಳಿಗೆ ಮೂಗುದಾರ ಹಾಕಲು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ವೀಕ್ಷಕರೇ, ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಸಂಘಟನೆಗಳ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ಮಾತನಾಡೋದಕ್ಕೆ ಸಾಕಷ್ಟು ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರಮೋದ್ ಮುತಾಲಿಕ್ ಅವರು, ಸಂಸ್ಥಾಪಕರು, ಅಧ್ಯಕ್ಷರು, ಶ್ರೀರಾಮ್ ಸೇನೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಿವೇಕ್ ರೆಡ್ಡಿ BJP ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಪ್ರಧಾನ ಕಾರ್ಯದರ್ಶಿ SDPI ಮೈಸೂರು ಸ್ಟುಡಿಯೋದಿಂದ ಅಬ್ದುಲ್ ಮಜೀದ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ, ತೊಂದರೆ ಇಲ್ಲ. ಓಕೆ ಸರಿ, ನನ್ನ ಮೊದಲನೇ ಪ್ರಶ್ನೆ ಪ್ರಮೋದ್ ಮುತಾಲಿಕ್ ಅವರಿಗೆ, ಬ್ಯಾನ್ ಆಗಬೇಕಾ PFI ಸಂಘಟನೆ? 100 ಹೇಳ್ತೀನಿ, PFI ಸಂಘಟನೆ ಬ್ಯಾನ್ ಆಗಬೇಕು. ಬಜರಂಗ ದಳ ಬ್ಯಾನ್ ಆಗಬೇಕಾ ಬೇಡ? ಬಜರಂಗ ದಳ, ಹಿಂದೂ ಸಂಘಟನೆಗಳು, ನಾವು ಯಾವುದೇ ರೀತಿಯ ಇಲ್ಲೀಗಲ್ ಆ್ಯಂಟಿ ನ್ಯಾಷನಲ್
ಯಾವುದೇ ಒಂದೇ ಒಂದು ಘಟನೆ ಮಾಡಿಲ್ಲ, ಮಾಡೋದೂ ಇಲ್ಲ. ದೇಶಭಕ್ತ ಸಾಂಸ್ಕೃತಿಕ ಸಂಘಟನೆಗಳ ಹಿಂದೂ ಸಂಘಟನೆಗಳಿದ್ದಾವೆ, ಇವನು ಬ್ಯಾನ್ ಮಾಡೋಕ್ಕೆ ನಿಮ್ಮ ಹತ್ರ ಆಧಾರ ಇಲ್ಲ, ಪ್ರೂಫ್ ಇಲ್ಲ, ಏನೂ ಇಲ್ಲ. ಬಟ್ ಮುಖ್ಯಮಂತ್ರಿಗಳು ಕೇವಲ ಪಿ ಎಫ್ ಐಯಿಂದ ಯಾವತ್ತೂ ಅವರ ಅಣಿಮುತ್ತುಗಳು ಉದುರೋದೇ ಇಲ್ಲ ಪಿ ಎಫ್ ಐ ಅಂತಂದ್ಬಿಟ್ಟು, ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಅಂತಲೂ ಹೇಳೋದಿಲ್ಲ, ಅದರ ಬದಲಿಗೆ ಮತೀಯ ಸಂಘಟನೆಗಳು ಅಂತ ಹೇಳ್ಬಿಡ್ತಾರೆ ಅವರು. ಇದರ ಅರ್ಥ ಏನು ಹಾಗಿದ್ರೆ? ಅಲ್ಲ, ಏನು ಮತೀಯ ಅನ್ನುವಂಥದ್ದು ಇವತ್ತೇನು ಅರ್ಥ ಉಳಿದೆ? ಮತೀಯ, ಜಾತ್ಯಾತೀತ, ಇವತ್ತು ಸೆಕ್ಯುಲರ್ ಅನ್ನುವಂಥದ್ದು ಹೆಚ್ಚಾಗಿ ಅವರಿಗೆ ಹಿಂದೂ ಸಂಘಟನೆಗಳು ಕೂಡ ಬ್ಯಾನ್ ಆಗಬೇಕು ಅನ್ನೋದು. ಪಿ ಎಫ್ ಐ ಬ್ಯಾನ್ ಮಾಡೋದಿಲ್ಲ ಅಂತನ್ನುವಂಥ ಹೇಳಿಕೆಯ ಹಿನ್ನೆಲೆಯಲ್ಲಿ ಇದನ್ನು ಸೇರಿಸ್ತಾರಷ್ಟೇ. ಓಕೆ, ಇವತ್ತು ದನಗಳನ್ನು ಹಿಡಿದ್ರೆ, ಹಿಡಿದು ಪೊಲೀಸ್ ಸ್ಟೇಷನ್ ತಗೊಂಡು ಹೋದ್ರೆ ಅವರು ಮುಸ್ಲಿಮರ ಮೇಲೆ ಮಾತ್ರ ಕೇಸ್ ಹಾಕೋದಿಲ್ಲ, ಅಲ್ಲಿ ಅಲ್ಲಿ ಹಿಂದೂಗಳು ಒಂದು ಇಬ್ಬರು ಜನ ಸೇರಿಸ್ತಾರೆ, ಅಂದರೆ ಬ್ಯಾಲೆನ್ಸ್ ಮಾಡ್ತಾರೆ. ಆ ರೀತಿ ಈ ಇದು ಇದು ಇವರ ಹೇಳಿಕೆ ಇದು. ಇವರು ನಿಜವಾಗಿಯೂ ಇವರಿಗೆ ಸಮಾಜದ ಸುರಕ್ಷತೆ ಬಗ್ಗೆ, ಜನರ ಇವತ್ತು ಆಗ್ತಾ ಇರುವಂಥ ಈ ಘಟನೆಗೆ ಏನಾದರೂ ನಿಜವಾಗಿಯೂ ಕಳಕಳಿ ಇದ್ದರೆ ಪಿ ಎಫ್ ಐ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡೋಕ್ಕೆ ನಾನು ಹೇಳ್ತೀನಿ ಇವ್ರ ಕಡೆ ಇದಿಲ್ಲ ಅಂತನ್ನುವಂಥ. ಓಕೆ, ಚಲವಾದ ನಾರಾಯಣ ಸ್ವಾಮಿ ಅವರೇ, ಮತೀಯ ಸಂಘಟನೆಗಳು ವಿಶೇಷವಾಗಿ ಪಿ ಎಫ್ ಐ ಬಗ್ಗೆ ಧ್ವನಿ ಕೇಳಿ ಬರ್ತಾ ಇದೆ, ಮುಖ್ಯಮಂತ್ರಿಗಳು ಅದಕ್ಕೆ ಹಿಂದೂ ಸಂಘಟನೆಗಳು ಕೂಡ ಸೇರಿಸ್ತಾ ಇದ್ದಾರೆ. ಈ ಮತೀಯ ಸಂಘಟನೆಗಳು ಅಂದರೆ ಯಾವ್ಯಾವುದು ನಿಮ್ಮ ಲೆಕ್ಕ ಪ್ರಕಾರ? ಪಿ ಎಫ್ ಐ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಐ ಎ ಕೊಟ್ಟಿರುವಂಥ ರಿಪೋರ್ಟ್ಗಳ ಪ್ರಕಾರ ಪಿ ಎಫ್ ಐ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುತ್ತೆ. ನಿಮ್ಮ ಪ್ರಕಾರ ಇಂತಹ ಮತೀಯ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕಾ ಅಥವಾ ಅದರಲ್ಲಿ ಪಾರ್ಶಿಯಾಲಿಟಿ ಮಾಡಬೇಕಾ? ಪಾರ್ಶಿಯಾಲಿಟಿ ಮಾಡ್ತಕ್ಕಂಥ ಮಾತನ್ನು ಚೀಫ್ ಮಿನಿಸ್ಟರ್ ಕೂಡ ಹೇಳಲಿಲ್ಲ. ಓಕೆ, ಮತೀಯ ಸಂಘಟನೆಗಳು ಯಾವ ಜನರ ಮಧ್ಯದಲ್ಲಿ ಇವತ್ತು ಅವಿಶ್ವಾಸವನ್ನು ಮೂಡಿಸ್ತಾ ಇವೆ, ಗಲಭೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇವೆ, ಅವರನ್ನು ಎತ್ತಿ ಕಟ್ತಾ ಇವೆ, ಅದು ಯಾವುದೇ ಇರ್ಬೋದು, ಪಿ ಎಫ್ ಐಯು ಇರ್ಬೋದು ಅಥವಾ ಬೇರೆ ಯಾವುದೇ ಸಂಘಟನೆಗಳಿರ್ಬೋದು. ಈಗ ಮುಖ್ಯಮಂತ್ರಿಗಳಿಗೆ ಹೇಳಿದ ಹಾಗೆ ಬಜರಂಗ ದಳ ಇರ್ಬೋದು ಅಥವಾ ಆರ್ ಎಸ್ ಎಸ್ ಇರ್ಬೋದು, ಯಾವುದೇ ಸಂಘಟನೆಗಳ ರೀತಿ ಮಾಡಿದರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಎಸ್, ಫೈನ್, ಫ್ಯಾಂಟಾಸ್ಟಿಕ್. ಎಚ್ ವಿವೇಕ ರೆಡ್ಡಿ ಅವರೇ, ಮತೀಯ ಸಂಘಟನೆಗಳು ಬ್ಯಾನ್ ಆಗಬೇಕಾ ಅಥವಾ ಪಿ ಎಫ್ ಐ ಬ್ಯಾನ್ ಆಗಬೇಕಾ? ಮತೀಯ ಸಂಘಟನೆಗಳು ಅಂದರೆ ಎಲ್ಲವೂ ಮುಖ್ಯಮಂತ್ರಿಗಳ ದೃಷ್ಟಿಯಲ್ಲಿ ಅವರು ನಾನು ಹೇಳೋದಿದ್ರೆ, ಈಗ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೇಳಿದ್ರೆ ಭಾಳ ಒಂದು ಬ್ಯಾಲೆನ್ಸೇ ತಪ್ಪೊಂಡಂಗಿದೆ ಆ ಸ್ಟೇಟ್ಮೆಂಟ್. ಅಂದರೆ ಅದರಲ್ಲಿ ಒಂದು ಇದಿಲ್ಲ, ಸ್ಪಷ್ಟತೆ ಇಲ್ಲ. ಓಕೆ, ತೇಲಿಸುವಂತ ರೀತಿಯಲ್ಲಿ ಎಸ್ ಡಿ ಪಿ ಐ ಹಾಗೂ ಪಿ ಎಫ್ ಐ ಇವಾಗ ಎರಡು ಸಂಸ್ಥೆಗಳನ್ನ ನಾವು ಬ್ಯಾನ್ ಮಾಡಬೇಕು ಅಂತ ಭಾಳ ಒಂದು ಸ್ಪಷ್ಟವಾದ ಒಂದು ಚಿಂತನೆ ಇದ್ದಂಗಿದೆ. ಆದರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಬೇರೆ ಸಂಘಟನೆಗಳ ಮೇಲೆ ಪ್ರಹಾರ ಮಾಡೋದು ಸರಿನಾ? ಓಕೆ, ಅಥವಾ ಜನಗಳಿಗೆ ನಾನು ತೋರಿಸ್ಕೊಬೇಕು ನಾನು ನ್ಯೂಟ್ರಲ್? ಆಫ್ಕೋರ್ಸ್, ಪ್ರಮೋದ್ ಮುತಾಲಿಕ್ ಅವರು ಹೇಳಿದಾಗೆ ನೀವು ಕಾರಣಗಳನ್ನು ಕೊಡಬೇಕಾಗುತ್ತೆ. ವಿಚಾರಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ತನಿಖಾ ದಳ ಏನು ಕೊಟ್ಟಿದೆ ಮಾಹಿತಿ, ಸ್ವಾಮಿ ಅವರು ಹೇಳೋದಕ್ಕೆ ಒಂದು ಹೇಳ್ತೀನಿ ನೋಡಿ, ಕಾನೂನು ಸುವ್ಯವಸ್ಥೆ ಬಗ್ಗೆ ದಯವಿಟ್ಟು ಹಗುರವಾಗಿ ತಗೊಂಬೇಡಿ, ಅದನ್ನು ರಿಲ್ಯಾಕ್ಸ್ ಮಾಡಬೇಡಿ. ನೀವು ಇವತ್ತು ನಿಮ್ಮ ಅನಿಸಿಕೆ ಬಂದಿದೆ ಪಿ ಎಫ್ ಐನ ಬ್ಯಾನ್ ಮಾಡ್ಬೋದು ಅಂತ, ಇವತ್ತು ಈ ಬರ್ಬರ ಕೊಲೆ ಆದಮೇಲೆ ನಿಮಗೆ ನೀವು ಎಚ್ಚೆತ್ಕೊಂಡಿದ್ದೀರಾ ಮಲಗಿದ್ದವರು, ಇದಕ್ಕೆ ಇಷ್ಟೊಂದು ಕೊಲೆಗಳು ಬೇಕಿತ್ತ ನೀವು ಎಚ್ಚೆತ್ಕೊಳ್ಳೋದಕ್ಕೆ? ನಿಮ್ಮ ಒಂದು ಸುಮಾರು 15,000 ಪೊಲೀಸ್ ಪೇದೆ ಇದ್ದಂತಹ ಒಂದು ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಹೋಮ್ ಮಿನಿಸ್ಟ್ರಿ, ಇವತ್ತವರೆಗೂ ನೀವು ಪಿ ಎಫ್ ಐ ಜಾಲಗಳನ್ನ ಹಿಡಿಯೋದಕ್ಕಾಗಿಲ್ಲ ಅಂತಂದ್ರೆ ಏನ್ ಸ್ವಾಮಿ ಇದು ಅವಮಾನ? ಓಕೆ, ಬಂದೆ ಬಂದೆ ಬಂದೆ, ನನಗೆ ಅಬ್ದುಲ್ ಮಜೀದ್, ಪ್ರಧಾನ ಕಾರ್ಯದರ್ಶಿ ಎಸ್ ಡಿ ಪಿ ಐ ಮೈಸೂರು ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ಮಜೀದ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ, ಒಂದು ಕಡೆ ಕಾಂಗ್ರೆಸ್ನ ಅಧ್ಯಕ್ಷರು ಎಸ್ ಡಿ ಪಿ ಐ ಜೊತೆ ಸಂಬಂಧ ಬೆಳೆಸುವಂಥ ಒಂದು ವಿಚಾರವನ್ನು ಮುಂದಿಡ್ತಾರೆ. ಯಾಕೆ ಅಂತಂದರೆ ಬಹಳ ಸ್ಪಷ್ಟ, ರಾಜ್ಯದ ಅನೇಕ ಕಡೆ ಎಸ್ ಡಿ ಪಿ ಐ ಸ್ಪರ್ಧೆ ಮಾಡುತ್ತೆ, ಅದಕ್ಕೆ ಬರುವಂಥ 3,000-4,000 ವೋಟ್ಗಳು ಮುಂದಿನ ದಿನಮಾನಗಳಲ್ಲಿ ಅದು ಕಾಂಗ್ರೆಸ್ಗೆ ದೊಡ್ಡ ತಲೆದಂಡ ಆಗುತ್ತೆ, ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಒಂದು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಂತ. ಮತ್ತೊಂದು ಕಡೆ ಪಿ ಎಫ್ ಐ ಸಂಘಟನೆ ನಿಷೇಧದ ವಿಚಾರ ಬಂದಾಗ ಕೆಲವು ಹಿಂದೂ ಸಂಘಟನೆಗಳು ಕೂಡ ಸೇರಿಸ್ತಾರೆ. ಎಸ್ ಡಿ ಪಿ ಐನ ಬೆಳಿಗ್ಗೆ ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾವು ಸಂವಿಧಾನಬದ್ಧವಾಗಿದ್ದೀವಿ ಎಸ್ ಡಿ ಪಿ ಐ ಯಾವತ್ತು ಕೂಡ ಅಂತ. ಎನ್ ಐ ಎ ವಿಚಾರಕ್ಕೆ ಬಂದಾಗ ಇಲ್ಲ, ಅದು ಒಂದು ರೀತಿಯಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ಕೊಟ್ಟಿರುವಂತಹ ಒಂದು ಏನು ಮಾಹಿತಿ ಅಂತ ಹೇಳ್ತಾರೆ. ಈ ಸಂವಿಧಾನಬದ್ಧ ಅಂತಂದ್ರೆ ಏನು? ಹಾಗಿದ್ರೆ ಸಂವಿಧಾನಬದ್ಧವಾಗಿರುವಂತಹ ಈ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ತನಿಖಾ ದಳ ಕೊಡುವಂತಹ ಒಂದು ಮಾಹಿತಿ ಏನಿದೆ ಅದಕ್ಕೆ ಬೆಲೆ ಇಲ್ಲವಾಗಿದ್ರೆ ನಿಮ್ಮ ಸ್ಪಷ್ಟೀಕರಣ ಏನು ಈ ಬ್ಯಾನ್ ಬಗ್ಗೆ?
ಈಗ ನೋಡಿ, ಈಗ ಈ ಬ್ಯಾನ್ ವಿಚಾರ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಆರ್ ಎಸ್ ಎಸ್ ಕಾರ್ಯಕರ್ತರ ಕೊಲೆ ಮಾಡಿದೆ ಅನ್ನುವಂತ ಆರೋಪ ಆಗಿರ್ತದೆ ಪಾಪ್ಯುಲರ್ ಫ್ರಂಟ್ ಮೇಲೆ ಇರುವಂತದ್ದು, ಅಂದ್ರೆ ಕೊಲೆ ಮೇಲಿನ ಆರೋಪ. ಒಂದು ಕೊಲೆ ಅಥವಾ ರಾಜಕೀಯ ಕೊಲೆಗಳಿಗೆ ಬ್ಯಾನ್ ಮಾಡಬೇಕಾದ್ರೆ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಯಾನ್ ಮಾಡಬೇಕಾಗಿರುವಂಥದ್ದು ಸಂಘ ಪರಿವಾರದ ಸಂಘಟನೆ BJP RSS ಇತ್ಯಾದಿ. ಯಾಕಂದ್ರೆ 2002 ಗುಜರಾತ್ ಗಲಭೆಯಲ್ಲಿ 2000 ಮಂದಿಯ ಮುಸಲ್ಮಾನರನ್ನ ಕೊಲೆ ಮಾಡಿದಂತ ಆರೋಪ BJP ಸಂಘ ಪರಿವಾರದ ಮೇಲಿದೆ. ಕರ್ನಾಟಕದಕ್ಕೆ ತಗೊಂಡ್ಕೊಂಡ್ರೆ ಒಟ್ಟು ಬರೀ ದಕ್ಷಿಣ ಕನ್ನಡ ಒಂದರಲ್ಲಿ ಮಾತ್ರ 36 ಕೊಲೆಗಳನ್ನ ಸಂಘ ಪರಿವಾರದ ಸಂಘಟನೆಗಳು ಮಾಡಿದೆ. ಅದರಲ್ಲಿ 23 ಮುಸಲ್ಮಾನರನ್ನ ಕೊಲೆ ಮಾಡಿದೆ, 13 ಹಿಂದೂಗಳನ್ನ ಕೊಲೆ ಮಾಡಿರುವಂತ ಆರೋಪ ಇದೆ. ಇನ್ನು ಕೊಲೆ ಮೇಲೆ ಇನ್ನೂ ಬ್ಯಾನ್ ಮಾಡಬೇಕಾದ್ರೆ ಕೇರಳದಲ್ಲಿ CPIM ಅವರು ಟೋಟಲ್ ಒಟ್ಟು 100 ಕೊಲೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಅಧಿಕೃತವಾಗಿ 65 RSS ಕಾರ್ಯಕರ್ತರನ್ನ, 11 ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಕಾರ್ಯಕರ್ತರನ್ನ ಕೊಂದಿರುವಂತದ್ದು CPIM ಮೇಲೆ ಇದೆ. ಇನ್ನು ಕೇರಳದ RSS ಕಾರ್ಯಕರ್ತರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಾತಾಡಿ ಈ ತರ ವಿಷಯಗಳನ್ನ ತರಬೇಡಿ. ಕೋಮು ಗಲಭೆಗಳ ಬಗ್ಗೆ ಇದನ್ನು ಮಿಕ್ಸ್ ಮಾಡಬೇಡಿ. ದಯವಿಟ್ಟು ಗುಜರಾತ್ ವಿಷಯಗಳನ್ನ ತರಬೇಡಿ. ಅದು ಕಾಂಗ್ರೆಸ್ ಅನ್ನ ಬ್ಯಾನ್ ಮಾಡಬೇಕು. ಸ್ಪಷ್ಟವಾಗಿ 1980 ಈ ದೇಶದ ಭದ್ರತೆ ಮೇಲೆ ಆಗಿರೋ ಹುಂದಾರಿಕೆ ಬಗ್ಗೆ ಮಾತಾಡಿ. ಸಿಖರನ್ನ ಕೊಲೆ ಮಾಡಿದಂತ ಆರೋಪ ಇರುವಂತದ್ದು ಕಾಂಗ್ರೆಸ್ ಪಾಯಿಂಟ್ ಆನ್ಸರ್ ಮಾಡ್ತಾ ಇಲ್ಲ. ಎನ್ಐಎ ತನಿಖೆ, ಎನ್ಐಎ ತನಿಖೆ ತಂಡ ಇದೆ. ಇಂಟರ್ನ್ಯಾಷನಲ್ ಆಕ್ಟಿವಿಟಿ ಸರ್ 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 ಬಗ್ಗೆ ಮಾತಾಡಿ. ಆರೋಪ ಇದೆ ಸರ್, RSS ಸಂಘ RSS ಅಂದ್ರೆ ಆರೋಪ ಒಂದು ರೀತಿಯ ನೀವೇ ಪ್ರಕಾರ RSS ಕಾಂಗ್ರೆಸ್ CPI JDS ಜೊತೆಗೆ PFI ನೀವೆಲ್ಲರೂ ಕೂಡ ಕೊಲೆ ಆರೋಪಿಸಿ. SDPI ಇನ್ಕ್ಲೂಡಿಂಗ್ ನೀವು ಕೂಡ ಕೊಲೆ ಆರೋಪಿ. ಒಪ್ಕೋತೀರಾ? ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ RSS BJP JDS ಕಮ್ಯುನಿಸ್ಟ್ ಪಾರ್ಟಿ SDPI ಇಲ್ಲ ಕೊಲೆ ಆರೋಪಿಗಳು. ಒಪ್ಕೋತೀರಾ? ಒಂದ್ ನಿಮಿಷ, ಒಪ್ಕೋತೀರಾ? ಒಪ್ಕೋತೀರಾ? ಅದನ್ನ ನೋಡಿ, ನೀವು ಕೂಡ ಒಪ್ಕೋತೀರಾ? ನೋಡಿ, ಇಲ್ಲ ಮೀಡಿಯಾದಲ್ಲಿ ನೋಡಿ, ಒಂದು 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 ಮೀಡಿಯಾದಲ್ಲಿ ಒಂದು ಪಕ್ಷಪಾತ ಧೋರಣೆ ಇದೆ. ನಾನು ಹೇಳ್ತಾ ಇರೋದು 84ರಲ್ಲಿ 8,000 ಇದೆ, ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಸರ್? ಸಂಘಟನೆ ರಕ್ಷಣೆಗಾಗಿ ಮಜೀದವರೇ, ಒಂದೇ ನಿಮಿಷ ನಾನು ನಿಮ್ಮನ್ನು ಈಗಲೂ ಬೇಕಿದ್ರೆ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಮತೀಯವಾದಗಳು, ಯಾಕೆ ಬಜರಂಗ ದಳ, ಯಾಕೆ ಹಿಂದೂ ಜಾಗರಣ ವೇದಿಕೆ, ಅಥವಾ ಯಾಕೆ ಶ್ರೀರಾಮ ಸೇನೆ ಅಂತದ್ದು ಈ ರೀತಿ ಒಂದು ಕಡೆ PFI ಮತ್ತು ಈ ರೀತಿ ಮತೀಯ ಸಂಘಟನೆಗಳನ್ನು ಗುರುತಿಸ್ಕೊಳ್ಳುತ್ತೆ ಅಂತಂದ್ರೆ, ಒಂದು ಹೇಳ್ಬಿಡ್ತೀನಿ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಲವ್ ಜಿಹಾದಲ್ಲಿ ಆಗುವಂತಹ ವಿಚಾರಗಳು, ಒಂದನ್ನು ಹೇಳ್ಬಿಡ್ತೀನಿ ಯಾಕೆ ಆಗತ್ತೆ ಅಂತ. ಈಗಲೂ ನಿಮಗೊಂದು ಪ್ರಶ್ನೆ, ನಂದು ಒಂದು ಹಿಂದೂ ಹುಡುಗ ಒಂದು ಮುಸ್ಲಿಂ ಹೆಣ್ಣು ಮಗಳನ್ನು ಲವ್ ಮಾಡಿ ಮದುವೆ ಆಗೋದಕ್ಕೆ ಡಿಸೈಡ್ ಮಾಡಿದರೆ, ಮತಾಂತರ ಮಾಡದೆ ನೀವು ಮದುವೆ ಮಾಡಿಸಬಲ್ಲರ ನಿಮ್ಮ ಸಮ್ಮುಖದಲ್ಲಿ? ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಬ್ರೇಕ್ ಆದಮೇಲೆ ಬರ್ತೀನಿ. ಬ್ರೇಕ್.